ಶಿವಮೊಗ್ಗ ವಿಮಾನ ನಿಲ್ದಾಣದ ಲೋಕಾರ್ಪಣೆಗೆ ಆಗಮಿಸಿದ ಸಾರ್ವಜನಿಕರಿಗೆ ನೀಡಿದ ಸೂಚನೆ ಹಾಗೂ ಭದ್ರತಾ ವ್ಯವಸ್ಥೆ ಲೋಪಗಳಾಗಿವೆ ಎಂದು ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದ್ದಾರೆ. ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಆಗಮಿಸಿದ ಸರಬಾದ ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿ ಮೃತಪಟ್ಟಿದ್ದು ಮೃತರ ಮನೆಗೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿದ್ದಾರೆ. ಸಂಘಟನೆಯಾಗಿಯೂ ಆಡಳಿತದ ಭಾಗವಾಗಿಯೂ ನಾವಿದ್ದೇವೆ ಎಂದು ಟಿಡಿ ಮೇಘರಾಜ್ ಹೇಳಿದರು. ಜಿಲ್ಲಾಡಳಿತ ಪ್ರಧಾನಮಂತ್ರಿಗಳು ಮತ್ತು ವಿಮಾನ ನಿಲ್ದಾಣ ಈ ಎರಡು ಕಾರ್ಯಕ್ರಮದ ಆಯೋಜನೆಯ ಕಠಿಣತೆ ನಮ್ಮೆಲ್ಲರಿಗೂ ಗೊತ್ತಿದೆ. ಏರ್‌ಪೋರ್ಟ್ ಅಥಾರಿಟಿಗೆ ಆ ಜಾಗವನ್ನು ವಹಿಸಿಕೊಟ್ಟ ನಂತರ ನಾವು ಯಾರು ಸಿದ್ಧತೆನಲ್ಲಿ ಸಹಕಾರಿಯಾಗಿ ಹೋಗಿ ತೆರಳಬೇಕು ಅಂತಿದ್ವಿ ಅವರಿಗೇನೆ ಅಲ್ಲಿಗೆ ಹೋಗೋದೇನೆ ಕಷ್ಟ ಸಾಧ್ಯವಾಗಿತ್ತು. ಅಷ್ಟು ಕಠಿಣವಾದಂಥ ನಿಯಮಗಳನ್ನು ಎಸ್ಪಿಜಿ ಅವರು ಸಹಜವಾಗಿಯೇ ಅವರ ಭದ್ರತೆ ದೃಷ್ಟಿಯಿಂದ ಅಳವಡಿಸಿದ್ದು ಬಹಳಷ್ಟು ತೊಡಕುಗಳಿಗೂ ಕೂಡ ಕಾರಣ ಆಯಿತು. ಅದೆಲ್ಲದರ ಮಧ್ಯೆ ಜಿಲ್ಲಾಡಳಿತ ಶಕ್ತಿ ಮೀರಿದ ಪ್ರಯತ್ನವನ್ನು ಈ ಕಾರ್ಯಕ್ರಮವನ್ನು ಯಶಸ್ಸಿನ ಕಡೆ ಕೊಂಡೊಯ್ಯಲಿಕ್ಕೆ ಮಾಡಿದೆ. ಆ ದಿಕ್ಕಿನಲ್ಲಿ ಜಿಲ್ಲಾಡಳಿತಕ್ಕೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಇದರ ಮಧ್ಯೆ ಕೆಲವು ನ್ಯೂನ್ಯತೆಗಳಾಗಿದೆ. ಏರ್ಪೋರ್ಟ್ ಅಥಾರಿಟಿ ವಹಿಸ್ಕೊಂಡಿರೋ ಹಿನ್ನೆಲೆ ಒಳಗೆ ನೀರಿನ ಬಾಟಲಿಯನ್ನು ಒಳಗಡೆ ಪ್ರವೇಶ ಮಾಡೋ ಹಾಗಿಲ್ಲ ಅಂತಕ್ಕಂಥ ಕಟ್ಟುನಿಟ್ಟಿನ ನಿಯಮ. ಇದರ ಪರಿಣಾಮ 3-4 ಗಂಟೆಗಳ ಕಾಲ ಯಾರು ಸೀನಿಯರ್ ಸಿಟಿಸನ್ಸು ಜೊತೆಗೆ 2-3 ಕಿಲೋಮೀಟರ್ಗಟ್ಟಲೆ ನಡೆದು ಬಂದಿದ್ದರು ಅವರು ನೀರಿಲ್ಲದೇ ಸ್ಯಾಚೆಟ್ಗಳಿತ್ತು. 1 ಲಕ್ಷದಷ್ಟು ನೀರಿನ ಸ್ಯಾಚೆಟ್ ಇತ್ತು. ಆದರೂ ಕೂಡ ಅದರ ಬೇಗೆ ತಾಪಮಾನ ಭಾಳಷ್ಟು ಜನ ಪರಿತಪಿಸಬೇಕಾದಂಥ ಸ್ಥಿತಿ ಆಯಿತು. ಯಶಸ್ಸಿಗೆ ಹೇಗೆ ಜನರನ್ನು ಕರೆತರೋ ದಿಕ್ಕಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ನಮ್ಮ ಕಾರ್ಯಕರ್ತರನ್ನು ಅಭಿನಂದಿಸ್ತೇವೋ ಈ ಆಗಿರ್ತಕ್ಕಂಥ ಒಂದಿಷ್ಟು ಕೊರತೆಗಳ ಬಗ್ಗೆನೂ ನಮಗೆ ನೋವಿದೆ, ವಿಷಾದ ಕೂಡ ಇದೆ. ಜಗತ್ತಿನ ಅತಿ ಹೆಚ್ಚು ಜನಪ್ರಿಯ ವ್ಯಕ್ತಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಅವರ ಭದ್ರತೆ ಬಗ್ಗೆನೆ ಥ್ರೆಟ್ ಇರತಕ್ಕಂಥ ವ್ಯಕ್ತಿ, ಇದೆರಡನ್ನೂ ಗಮನದಲ್ಲಿ ಇಟ್ಕೊಂಡು ಎಸ್ಪಿಜಿಯವರು ಮತ್ತು ಭದ್ರತಾ ವ್ಯವಸ್ಥೆಯವರು ಕೈಗೊಂಡಿರ್ತಕ್ಕಂಥ ಕಠಿಣವಾದಂಥ ನಿಲುವುಗಳಿಂದ ಈ ಕೆಲವಾರು ತೊಂದರೆಗಳು ಆಗಿದೆ. ಅದಕ್ಕೆ ಜನತೆಯಲ್ಲಿ ವಿಷಾದವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಯಶಸ್ಸಾದಾಗ ಯಶಸ್ಸಿಗೆ ನಾವು ಭಾಜನರು ಅಂತ ಹೇಗೆ ಹೇಳ್ಕೊಳ್ತೀವೋ ಸಣ್ಣ ಪುಟ್ಟ